Hi everyone, welcome to Dazzle by Hema. Ivattin video dalli nanu ondu motif design hege madodu anta torisukodtini. Starting alli nanu ee tara small size ring bead tagondidini. Ring bead ge nanu lock maadkolta idini thread na. Idu 6 ele dara 10 number needle tagondidini. 2 times lock maadkolta idini starting alli. Ring bead ge 2 times lock maadkondo ಇವಾಗ ನಾನು ಇಲ್ಲಿ ಮೂರು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ರಿಂಗ್ ಬೀಡ್ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು 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 ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು ಇದಾದಮೇಲೆ ಮೂರು ಚೈನ್ಗಳನ್ನ ಹಾಕೋಬೇಕು ಮೂರು ಚೈನ್ ಹಾಕ್ಕೊಂಡು ನೋಡಿ ತ್ರಿಬಲ್ ಕ್ರೋಷೆ ಮೇಲೆ ಈ ಥರ ಕ್ರಾಸಾಗಿ ನೀಡಲ್ನ ಇನ್ಸರ್ಟ್ ಮಾಡಬೇಕು ತ್ರಿಬಲ್ ಕ್ರೋಷೆದು ಟಾಪಲ್ಲಿ ಥರ ಕ್ರಾಸಾಗಿ ನೀಡಲ್ ಇನ್ಸರ್ಟ್ ಮಾಡಿ ಈ ಮೂರು ಚೈನ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನಾನು ಮತ್ತೆ ಮೂರು ಚೈನ್ ಹಾಕ್ಕೊಂಡು ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಚೈನು ತ್ರಿಬಲ್ ಕ್ರೋಷೆ ತ್ರಿಬಲ್ ಕ್ರೋಷೆ ಮೇಲೆ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು ರಿಂಗ್ ಒಳಗೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಷೆ ಮಾಡ್ಕೋಬೇಕು ಪ್ರೀವಿಯಸ್ ಹೆಂಗೆ ಮಾಡಿದ್ವಿ ಅದೇ ರೀತಿಯೇ ಮಾಡಬೇಕು ಇದೇ ರೀತಿ ನಮಗೆ ಐದು ಪೆಟಲ್ಸ್ ಬೇಕು ಸ್ಮಾಲ್ ಪೆಟಲ್ಸ್ ಬಂದಿದ್ದು ಐದು ಪೆಟಲ್ ಬೇಕು ನೀವು ರಿಂಗ್ ಬಂದು ದೊಡ್ಡ ಸೈಜ್ ತೊಗೊಂಡ್ರೆ ನೀವು ದೊಡ್ಡ ಸೈಜ್ ರಿಂಗ್ಗೆ ನೀವು ಯಾವ ರೀತಿ ಬೇಕೋ ಆ ರೀತಿ ಮಾಡಿಫೈ ಮಾಡ್ಕೋಬೋದು ಈ ಸೈಜ್ ಬೀಡಿಗೆ ನಾನು ಏನು ಹಾಕ್ತಾ ಇದ್ದೀನಿ ಅಷ್ಟು ಕರೆಕ್ಟಾಗಿರುತ್ತೆ ಎರಡು ಪೆಟಲ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಮೂರು ಬೇಕು ಇವಾಗ ಉಳಿದಿರೋ ಪೆಟಲ್ಸ್ನೂ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಐದು ಪೆಟಲ್ ಇವಾಗ ಎರಡು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ತಾ ಇದ್ದೀನಿ ದಾರನ ಟ್ರಿಮ್ ಮಾಡಿ ಆದಮೇಲೆ ಬ್ಯಾಕ್ ಸೈಡಿಗೆ ಈ ಥರ ನಾನು ದಾರನ ಎಳ್ಕೊಳ್ತಾ ಇದ್ದೀನಿ ಆವಾಗ ಈ ಥರ ದಾರ ಎಲ್ಲ ಒಂದೇ ಕಡೆ ಇರುತ್ತೆ ಬ್ಯಾಕ್ ಸೈಡ್ಗೆ ಫ್ರಂಟಲ್ಲಿ ನಮಗೆ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ ಇವಾಗ ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ ನಾವು ಎಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಮಾಡಿದ್ವಿ ಫಸ್ಟ್ ಸ್ಟೆಪ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಕಲರ್ ತೊಗೊಂಡು ಎಲ್ಲಿ ನಾವು ಎಂಡ್ ಮಾಡಿರ್ತೀವಿ ಅಲ್ಲಿಗೇ ಇವಾಗ ನಾನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದಮೇಲೆ ಇವಾಗ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಪೆಟಲ್ಸ್ದು ಹಿಂದ್ಗಡೆಯಿಂದ ಈ ನಾಲ್ಕು ಚೈನ ತೊಗೊಬಂದು ಮೂರು ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು ಪೆಟಲ್ಸ್ ಹಿಂದ್ಗಡೆಯಿಂದ ಈ ಚೈನ ತೊಗೊಬಂದು ನಾಲ್ಕು ಚೈನ್ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬ್ಯಾಕ್ ಸೈಡಲ್ಲಿ ಇರಬೇಕು ಅದು ಇವಾಗ ಮತ್ತೆ ನಾನು ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪೆಟಲ್ದು ಬ್ಯಾಕ್ ಸೈಡಿಂದ ತೊಗೊಬಂದು ಈ ಥರ ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಪೆಟಲ್ಸ್ದು ಬ್ಯಾಕ್ ಸೈಡ್ ಇದು ಎಲ್ಲ ಪೆಟಲ್ಸ್ ಹಿಂದ್ಗಡೆಗೆ ನಾವು ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಇವಾಗ ಲಾಸ್ಟದು ಫಸ್ಟಿಗೆ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ನಾಲ್ಕು ಚೈನ್ ಹಾಕ್ಕೊಂಡು ಫಸ್ಟ್ ಎಲ್ಲಿ ಲಾಕ್ ಮಾಡಿರ್ತೀವಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸ್ಬೇಕು ಇದಾದಮೇಲೆ ನಾವು ಫಸ್ಟಿಗೆ ಫೋರ್ ಚೈನ್ ಹಾಕಿರ್ತೀವಲ್ಲ ಆ ಫೋರ್ ಚೈನ್ ಗ್ಯಾಪಲ್ಲಿ ನೋಡಿ ಫೋರ್ ಚೈನ್ ಗ್ಯಾಪಲ್ಲಿ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡಿಕೊಂಡು ಇವಾಗ ನಾವು ಮೂರು ಚೈನ್ ಹಾಕ್ಕೋಬೇಕು ಮೂರು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೊಗೊಬಂದು ನಾವು ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು ಇದು ನಾನು ತ್ರಿಬಲ್ ಕ್ರೋಷೆ ಕಂಬ ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ತ್ರೀ ಚೈನ್ ಏನು ಹಾಕ್ಕೊಂಡಿರ್ತೀವಿ ತ್ರೀ ಚೈನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಈ ಪೆಟಲ್ಗೆ ಟೋಟಲಾಗಿ ಎಂಟು ಕಂಬಗಳಿರಬೇಕು ಮೂರು ಚೈನ್ದು ಒಂದು ಕಂಬ ಅದಾದಮೇಲೆ ಆರು ತ್ರಿಬಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಪೆಟಲ್ ಎಂಡ್ ಮಾಡಬೇಕಾದ್ರೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು
ಸೇಮ್ ಇದೇ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡಿ ಪೆಟಲ್ನ ಎಂಡ್ ಮಾಡ್ತಾ ಇದ್ದೀನಿ. ಆವಾಗ ಟೋಟಲಾಗಿ ನಮಗೆ 8 ಕಂಬಗಳಿರುತ್ತೆ. ನೋಡಿ, 6 ಕಂಬಗಳಾದಮೇಲೆ ನಾವು ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಸೇಮ್ ಅದೇ 4 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡಿಕೊಂಡು ಈ ಪೆಟಲ್ನ ಎಂಡ್ ಮಾಡಬೇಕು. ಇದಾದಮೇಲೆ ಪಕ್ಕದ 4 ಚೈನ್ ಗ್ಯಾಪ್ ಇದೆಯಲ್ಲ, ನೋಡಿ, ಪಕ್ಕದ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೊಳ್ಳಿ ಫಸ್ಟಿಗೆ. ಅದಾದಮೇಲೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ ಅದೇ 4 ಚೈನ್ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಅದೇ 4 ಚೈನಿಗೆ ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. ಆವಾಗಲೇ ಹೇಳಿದ ಥರ ಫಸ್ಟು 3 ಚೈನ್ ಹಾಕ್ಕೊಂಡು ಆಮೇಲೆ 6 ತ್ರಿಬಲ್ ಕ್ರೋಷೆ ಕಂಬಗಳನ್ನ ಹಾಕ್ಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು ಈ ಪೆಟಲ್ನ ಎಂಡ್ ಮಾಡಬೇಕು. ಇದೇ ರೀತಿ ನಾವು 5 ಪೆಟಲ್ಗೂ ವರ್ಕ್ ಮಾಡಬೇಕು. ಎರಡನೇ ಪೆಟಲ್ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಉಳಿದಿರೋ 3 ಪೆಟಲ್ಗೂ ನಾವು ಇದೇ ರೀತಿಯೇ ವರ್ಕ್ ಮಾಡಬೇಕು. 6 ಕಂಬಗಳಾದಮೇಲೆ 3 ಚೈನ್ ಹಾಕಿ ಸೇಮ್ ಅದೇ 4 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಫಸ್ಟಿಗೆ ನಾವು ಸಿಂಗಲ್ ಕ್ರೋಷೆಯಿಂದ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸೇಮ್ ಇದೇ ರೀತಿಯೇ ನಾವು ಪೆಟಲ್ಸ್ನ ಕಂಟಿನ್ಯೂ ಮಾಡಬೇಕು. ಇವಾಗ ನೋಡಿ, ಎಲ್ಲ ಪೆಟಲ್ನೂ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿ ಆದಮೇಲೆ ಇವಾಗ ನಾನು ಇಲ್ಲೂ 2 ಚೈನ್ ಹಾಕ್ಕೊಂಡು ಈ ಥರ ದಾರನ ಟ್ರಿಮ್ ಮಾಡಿಕೊಂಡು ಈ ಥರ ಹೇಳ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಥ್ರೆಡ್ನ ಬ್ಯಾಕ್ ಸೈಡಿಗೆ ಎಳ್ಕೋಬೇಕು. ಎಳ್ಕೊಂಡು ಬಿಟ್ಬಿಡಿ. ಇವಾಗ ಮತ್ತೆ ನಾನು ಫಸ್ಟ್ಗೆ ವರ್ಕ್ ಮಾಡಿರೋ ಕಲರೇ ತೊಗೊಂಡಿದ್ದೀನಿ. ತೊಗೊಂಡು ಈ ಥರ ಲಾಕ್ ಇರಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಫಸ್ಟಿಗೆ ಲಾಕ್ ಮಾಡಿಕೊಂಡು ನಾವು 3 ಚೈನ್ ವರ್ಕ್ ಮಾಡಿರ್ತೀವಲ್ಲ, ಪೆಟಲ್ಗೆ 3 ಚೈನ್ ವರ್ಕ್ ಮಾಡಿರೋದ್ರಲ್ಲಿ ನಾವು ಸಿಂಗಲ್ ಕ್ರೋಷೆ ವರ್ಕ್ ಮಾಡಬೇಕು. 3 ಚೈನ್ದು ಕಂಬ ಇರುತ್ತಲ್ಲ, ಅದರ ಮೇಲೆ ನಾವು ಸಿಂಗಲ್ ಕ್ರೋಷೆನ ವರ್ಕ್ ಮಾಡಬೇಕು. 3 ಸಿಂಗಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ, 3 ಸಿಂಗಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ತ್ರಿಬಲ್ ಕ್ರೋಷೆ ಕಂಬ ಇರುತ್ತಲ್ಲ, ಅದರ ಮೇಲೆ ನಮಗೆ ಚೈನ್ ರೀತಿ ಕಾಣಿಸುತ್ತಲ್ಲ, ಅದರ ಮೇಲೆಗೆ ನಾನು ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ. 3 ಚೈನ್ ಗ್ಯಾಪಲ್ಲಿ ನಾವು 3 ಸಲ ಸಿಂಗಲ್ ಕ್ರೋಷೆ ವರ್ಕ್ ಮಾಡಬೇಕು. ಅದಾದಮೇಲೆ ತ್ರಿಬಲ್ ಕ್ರೋಷೆ ಮೇಲೆ ನೋಡಿ, ನಮಗೆ ಈ ರೀತಿ ಚೈನ್ ಕಾಣಿಸುತ್ತಲ್ವ ನಿಮಗೆ, ಆ ಚೈನ್ಗೆ ನಾವು ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು. ನೋಡಿ, ಚೈನಿಗೆ ನಾವು ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು. 6 ಕಂಬದ ಮೇಲೇನೂ ನಾವು 6 ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು. ನಿಮಗೆ ಇಲ್ಲಿ ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವಿಲ್ಲಿ ಬೀಡ್ನ ಆ್ಯಡ್ ಮಾಡ್ಕೋಬೋದು, ಬೀಡ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ಪೀಕಾಟ್ ಥರ ಚೈನ್ ಹಾಕಿನೂ ನೀವು ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ತಾ ಇದ್ದೀನಿ. 6 ಕಂಬದ ಮೇಲೂ ನಾವು ಹಾಫ್ ಡಬಲ್ ಕ್ರೋಷೆನ ಮಾಡ್ಕೋಬೇಕು. 6 ಕಂಬದ ಮೇಲೆ ಹಾಫ್ ಡಬಲ್ ಕ್ರೋಷೆ ವರ್ಕ್ ಮಾಡಿ ಆದಮೇಲೆ ನೆಕ್ಸ್ಟು 3 ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ಸಿಂಗಲ್ ಕ್ರೋಷೆನ ವರ್ಕ್ ಮಾಡಬೇಕು. 3 ಚೈನ್ ಕಂಬದ ಮೇಲೆ ನಾವು 3 ಸಿಂಗಲ್ ಕ್ರೋಷೆನ ವರ್ಕ್ ಮಾಡಬೇಕು. 2 ವರ್ಕ್ ಮಾಡಿದ್ದೀನಿ, ಇವಾಗ 3ನೇ ಸಿಂಗಲ್ ಕ್ರೋಷೆ ವರ್ಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಡೈರೆಕ್ಟಾಗಿ ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆ ನೋಡಿ, 3 ಚೈನ್ದು ಕಂಬ ಇದೆ, ಅಲ್ಲಿಗೆ ನಾನು ಡೈರೆಕ್ಟಾಗಿ ಮತ್ತೆ 3 ಸಿಂಗಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ. ಎರಡು, 3ನೇ ಸಿಂಗಲ್ ಕ್ರೋಷೆ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಈ ಕಲರಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ವ, ಅದು ಬರೀ ನಾನು 3 ಪೆಟಲ್ಸ್ಗೆ ಮಾತ್ರ ವರ್ಕ್ ಮಾಡ್ತಾ ಇದ್ದೀನಿ. 5 ಪೆಟಲ್ಸ್ಗೂ ವರ್ಕ್ ಮಾಡ್ತಾ ಇಲ್ಲ, ಬರೀ 3 ಪೆಟಲ್ಸ್ಗೆ ಮಾತ್ರ ವರ್ಕ್ ಮಾಡ್ತಾ ಇರೋದು. ಇವಾಗ 6 ತ್ರಿಬಲ್ ಕ್ರೋಷೆ ಕಂಬದ ಮೇಲೆ ನಾವು ಈ ಥರ ಹಾಫ್ ಡಬಲ್ ಕ್ರೋಷೆನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ಚೈನ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ 3 ಲೂಪಲ್ಲಿ ಒಂದೇ ಸಲ ದಾರನ ಎಳ್ಕೋಬೇಕು.
ಅವಾಗ ನಮಗೆ ಆಫ್ ಡಬಲ್ ಕ್ರೋಶ ಆಗುತ್ತೆ. ಇದೇ ರೀತಿಯೇ ಮೂರು ಪೆಟಲ್ಸ್ಗೂ ನಾವು ವರ್ಕ್ ಮಾಡಬೇಕು. ನೋಡಿ ಇವಾಗ ಮೂರನೇ ಪೆಟಲ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಇರಲಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲೂ ಎರಡು ಚೈನ್ನ ಹಾಕ್ಕೊಂಡು ನಾನು ದಾರನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಳ್ಳಿ, ಲಾಕ್ ಆಗುತ್ತೆ. ಇದನ್ನು ಬ್ಯಾಕ್ ಸೈಡ್ ತಿರುಗಿಸಿ ನಾನು ದಾರನ ಹಿಂದ್ಗಡೆಗೆ ಬರೋ ಥರ ಮಾಡ್ಕೊಳ್ತೀನಿ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಿ ರಿಮೂವ್ ಮಾಡಿಬಿಟ್ಟು ನಾನಿವಾಗ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ ನಾನಿಲ್ಲಿ ಈ ದಾರ ಎಲ್ಲ ಬಿಚ್ಚೋಗದೇ ಇರೋ ಥರ ಗ್ಲೂ ಹಾಕಿ ನಾನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಕ್ ಈ ಥರ ಗ್ಲೂ ಹಾಕ್ಬಿಟ್ಟು ಡ್ರೈ ಆಗಕ್ಕೆ ಬಿಟ್ಬಿಡಿ. ನೋಡಿ ನಾನು ಎರಡು ಮೋಟಿಫ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನಿಲ್ಲಿ 2 ಇಂಚು ಗ್ಯಾಪ್ಗೆ, ನಾವು ಪೆಟಲ್ಸ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ನಾನು 2 ಇಂಚ್ ತೊಗೊಂಡಿದ್ದೀನಿ. ಪೆಟಲ್ಸ್ ಎಂಡ್ ಆಗಿರೋದಲ್ಲಿಂದ 2 ಇಂಚಿಗೆ ತಗೊಂಡು ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟು ಈ ಥರ ದಾರ ತೊಗೊಬಂದ್ಬಿಡಿ. ತೊಗೊಂಡು ಇವಾಗ ರೆಡಿಯಾಗಿರೋ ಮೋಟಿಫ್ ತೊಗೊಂಡು ನೋಡಿ ಸೆಂಟರಿಂದ ನೀಡಲ್ನ ಇನ್ಸರ್ಟ್ ಮಾಡಿ, ಬ್ಯಾಕ್ ಸೈಡ್ ಸೆಂಟರಿಂದ ನೀಡಲ್ ಇನ್ಸರ್ಟ್ ಮಾಡಿ ಒಂದು ಸಲ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಎರಡು ಸೈಡ್ ಪೆಟಲ್ಸ್ಗೂ ನಾವು ಅಟ್ಯಾಚ್ ಮಾಡಬೇಕು. ನೋಡಿ ಈ ಥರ ತೊಗೊಂಡು ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ, ಆವಾಗ ನಮಗೆ ಮೇಲ್ಗಡೆಯಿಂದ ನಾವು ಅಟ್ಯಾಚ್ ಮಾಡಿರೋ ರೀತಿ ಅದು ಕಾಣಿಸಲ್ಲ, ಥ್ರೆಡ್ ಒಳಗೆ ಹೋಗ್ಬಿಡುತ್ತೆ, ಆದರೆ ನಮಗೆ ಅಟ್ಯಾಚ್ ಆಗಿರುತ್ತೆ. ಈ ಥರ ಇನ್ಸರ್ಟ್ ಮಾಡಿ ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ. ನೋಡಿ ಮೇಲಿಂದ ಅಟ್ಯಾಚ್ ಮಾಡಿರೋ ರೀತಿ ಕಾಣಿಸಲ್ಲ, ಆದರೆ ಅಟ್ಯಾಚ್ ಆಗಿರುತ್ತೆ. ಇವಾಗ ಮತ್ತೆ ಸೆಂಟರ್ಗೆ ನೀಡಲ್ ಇನ್ಸರ್ಟ್ ಮಾಡಿ ನಾನಿಲ್ಲಿ ಪರ್ಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ನಾನು ಈ ಕಲರ್ಗೆ ಮ್ಯಾಚಿಂಗ್ ಆಗಿರುತ್ತೆ ಅಂತ ನಾನು ಪರ್ಲ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ತೊಗೊಂಡು ಬೀಡನ್ನ ಈ ಥರ ಅಟ್ಯಾಚ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಒಂದು 2 ಎಕ್ಸ್ಟ್ರಾ ನಾಟ್ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಬಿಚ್ಚೋಗ್ದಿರೋ ಥರ ಒಂದು 2 ಟೈಮ್ಸ್ ನಾಟ್ ಹಾಕ್ಕೊಂಡ್ರೆ ಅದು ಬಿಚ್ಚೋಗಲ್ಲ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದರೂ ರೆಫರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನಿಮಗೆ ಇದು ಗ್ಯಾಪ್ ಬಂದುಬಿಟ್ಟು ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.